ಎಲ್ಲ ಧರ್ಮಗಳು ಬೋಧಿಸುವುದು ಸತ್ಯವಾಕ್ಯವನ್ನ, ಅದನ್ನ ಅರಿತು ನವ ಸಮಾಜದ ರಚನೆಗೆ ಅನಿಯಾಗಬೇಕಾದ ಅವಶ್ಯಕತೆ ಇದೆ ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂತಹ ಅತಿ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ಅವರು ತಿಳಿಸಿದ್ದಾರೆ. ಭಾನುವಾರ ತೊಟ್ಟಂ ಸಂತಂ ಅಣ್ಣಂ ಅಣ್ಣಮ್ಮ ದೇವಾಲಯದಲ್ಲಿ ತಮ್ಮ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಚರ್ಚಿನ ಸಭಾಂಗಣದಲ್ಲಿ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇದರ ಪದಾಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನಮ್ಮ ಮಧ್ಯೆ ಇರುವ ಗೋಡೆಗಳನ್ನು ಒಡೆದು ಸೇತುವೆಗಳನ್ನು ಕಟ್ಟುವ ಮೂಲಕ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬಂತೆ ಬದುಕಿದಾಗ ಭಾರತ ದೇಶವು ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದನ್ನು ನಮ್ಮ ಕ್ರಿಯೆಯಲ್ಲಿ ತೋರಿಸಿದಂತಾಗುತ್ತದೆ. ಒಂದು ತೋಟದಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳಿದ್ದಾಗ ಅದರ ಅಂದ ಹೆಚ್ಚುತ್ತದೆ. ಅದರಂತೆ ಸಮಾಜದಲ್ಲಿ ಬೇರೆ ಬೇರೆ ಧರ್ಮದವರೊಂದಿಗೆ ಅರಿತು ಬಾಳಿದಾಗ ನಾವೆಲ್ಲರೂ ಕೂಡ ಪರಸ್ಪರ ಸಹೋದರ ಸಹೋದರಿಯಂತೆ ಬದುಕುವುದು ಕಷ್ಟ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಸಂವಾದ ಕಾರ್ಯಕ್ರಮದಲ್ಲಿ ಶರತ್ ಶೆಟ್ಟಿ, ರಾಮಪ್ಪ ಸಾಲಿಯನ್, ಗಣೇಶ್ ನೇರ್ಗಿ, ಶಂಕರ್ ಅವರು ಮುಂದಿನ ದಿನಗಳಲ್ಲಿ ಸಮಿತಿಯನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬಹುದು ಎಂದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಈ ಸಂದರ್ಭ ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ಇದರ ಅಧ್ಯಕ್ಷರಾದಂತಹ ರಮೇಶ್ ತಿಂಗಳಾಯ, ತೊಟ್ಟಂ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೇಶ, ಮಲ್ಪೆ ಎಬನೇಜರ್ ಚರ್ಚಿನ ವಂದನೀಯ ಎಡ್ವಿನ್ ಜೋಸೆಫ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಧರ್ಮ ಗುರುಗಳು ಸಮಾಜದಲ್ಲಿ ಒಂದು ಸಾಮರಸ್ಯ ಬೇಕು, ಒಂದು ಸೌಹಾರ್ದದಿಂದ ನಾವು ಬದುಕಬೇಕು ಅನ್ನುವ ಕಲ್ಪನೆ ಇಟ್ಕೊಂಡು ನಮ್ಮ ನೆರೆಕರೆಯವರಲ್ಲಿ ಒಳ್ಳೆಯ ಸಂಬಂಧವನ್ನು ಬಾಂಧವ್ಯವನ್ನು ಬೆಳೆಸಿಕೊಳ್ಳಲು ಆರೋಪಿಯಲ್ಲ. ಯಾರೇ ಇರಲಿ, ನಮ್ಮ ಅಕ್ಕಪಕ್ಕದವರು ಹಿಂದೂರಿರ್ಬೋದು, ಮುಸ್ಲಿಮರಿರ್ಬೋದು, ಜೈನ ಧರ್ಮಕ್ಕೆ ಸೇರಿದಿರ್ಬೋದು, ಇನ್ನಿತರ ಧರ್ಮ ಮೊದಲು ಅಲ್ಲಿ ಉತ್ತಮವಾದ ಈ ಬಾಂಧವ್ಯ ಒಂದು ಕುಟುಂಬದ ವಾತಾವರಣ ಬೆಳೆಸುವುದು, ಪರಸ್ಪರ ಸಂತೋಷ ದುಃಖಗಳಲ್ಲಿ ಭಾಗಿಗಳಾಗುವುದು, ಈ ರೀತಿ ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಸೇರಿದವರು ಎಂಬ ಆ ಒಂದು ಹೊಸ ಮನೋಭಾವನೆಯಿಂದ ಜೀವಿಸುವುದು. ನಾನು ಹುಟ್ಟಿದ ವಾತಾವರಣ ಹಿಂದೂಗಳ ಮಧ್ಯೆ ನಮ್ಮದು ಒಂದು ಮನೆ ಬಿಟ್ಟರೆ ಈಗಲೂ ಕೂಡ ಸುತ್ತಮುತ್ತಲಿನ ಎಲ್ಲ ನಮ್ಮ ನೆರೆಕೆರೆಯವರು ಹಿಂದೂ ಬಾಂಧವರು, ಮನೆಯನ್ನು ನೋಡಿಕೊಳ್ಳೋದು ಕೂಡ ಅವರೇ ಬರುತ್ತೆ. ಮನೆಯಲ್ಲಿ ಯಾರಿಲ್ಲ, ತಂದೆ ತಾಯಿ ತೀರೋಗಿದ್ದಾರೆ, ವರ್ಷಕ್ಕೆ ಒಂದು ಬಾರಿ ಹೋದರೂ ಕೂಡ ಅವರು ಬರ್ತಾರೆ. ಚಿಕ್ಕಂದಿನಲ್ಲಿ ಅದು ದೀಪಾವಳಿಯಾಗಿರ್ಬೋದು, ಚೌತಿ ಇರ್ಬೋದು, ಯಾವುದು ಭೇದ ಭಾವ ಇಲ್ಲ. ಸಭೆ ಸಮಾರಂಭಗಳಲ್ಲಿ ನಾವೆಲ್ಲರೂ ಮಕ್ಕಳ ಜೊತೆಯಾಗಿ ಸೇರುವುದು, ಊಟ ಮಾಡುವುದು, ಸಿಹಿ ತಿಂಡಿ ತಿನ್ನುವುದು, ಇದು ನಮ್ಮ ಸಾಮಾನ್ಯ ಒಂದು ಜೀವನವಾಗಿದೆ. ಅದಕ್ಕೆ ಗಾಯತ್ರ ನೆರೆಕರೆಯವರಲ್ಲಿ ಉತ್ತಮ ಹಾಗೂ ಬಾಂಧವ್ಯ ಸಂಬಂಧವನ್ನು ಬೆಳೆಸುವುದು. ಎರಡನೇ ಹಂತ ಡಯಲಾಗ್ ಆಫ್ ಆಕ್ಷನ್ ಅಂತ, ಅಂದರೆ ಈಗ ನೀವು ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ, ಅದು ಈ ಎರಡನೇ ಹಂತಕ್ಕೆ ಬಂದು ಸೇರ್ತದೆ. ನಿಮ್ಮ ರಕ್ತದಾನ ಶಿಬಿರ ಇರಬಹುದು ಅಥವಾ ಇನ್ನಿತರ ಈ ರಸ್ತೆಯ ದುರಸ್ತಿ ಇರಬಹುದು, ಇದು ಡಯಲಾಗ್ ಆಫ್ ಲೈಫ್. ಎಲ್ಲರಿಗೆ ಬಂದಿದ್ದು ಅವರೆಲ್ಲರು ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ತನಕ ಖಂಡಿತವಾಗಿ ನಾನು ನಿಮ್ಮ ಜೊತೆಗಿರ್ತೇನೆ. ನಾನು ಬಿಷಪ್ ಅಂತ ಹೇಳಿಕ್ಕೆ ಬಯಸ್ತೇನೆ, ಈ ನಮ್ಮ ಸಮನ್ವಯ ಸಹೋದರ ಸಮಿತಿ ಆದ ನಂತರ ನಾವೆಲ್ಲರೂ ಸಹೋದರ ಸಹೋದರಿಗಳಂತೆ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡುವುದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಬಿಷಪ್ ಒಂದು ರಕ್ತದಾನ ಶಿಬಿರವನ್ನು ಬಹಳ ಒಳ್ಳೆಯದಾಗಿ ಹಾಕಿಕೊಂಡಿದ್ದೇವೆ. 60 ಯೂನಿಟ್ಸ್ ಗಂಟ ನಾವು ಶೇಖರಿಸಿದ್ದೇವೆ. ಅದರ
ಅದರ ಜೊತೆಗೆ ಈ ಒಂದು ಕೊನೆಯ ಒಂದು ಪಿಕ್ಚರ್ ತೋರಿಸಲಾಯಿತು. ಆ ರೋಡ್ ಕೆಲಸ ಆಗುವಾಗ ಆಗಿರುವಂತಹ ಕೆಲಸ ಅಲ್ಲಿ ರಿಪೇರಿ ಮಾಡಲಿಲ್ಲ, ನಮ್ಮ ಅಧ್ಯಕ್ಷರು ಬಗ್ಗೆ ಜಾಗೃತಿ ಮೂಡಿಸಿದ್ರು. ಅದರ ಜೊತೆಗೆ ಡ್ರಗ್ ಅವೇರ್ನೆಸ್ ಅದರ ಒಂದು ಕಾರ್ಯಕ್ರಮ ಆಗಿತ್ತು. ಬಹುಶಃ ನೀವು ಹಾಕಿಕೊಂಡಿದ್ದೀರಿ ಬಹುಶಃ, ಅದು ಕೂಡ ಚೆನ್ನಾಗಿ ಒಳಗಾಗಿತ್ತು. ಸಾಮಾಜಿಕ ಸ್ಥಳಗಳಿರುವಂತಹ ಕಾರ್ಯಕ್ರಮ ಯಾವುದೇ ಆ ಒಂದು ಸಮಾಜ